ದೇವಸ್ಥಾನದಲ್ಲಿ ಮುಡಿಕೊಡುವುದರ ಇಂದಿನ ಉದ್ದೇಶವಾದರೂ ಏನು? ದೇವರಿಗೆ ಮುಡಿ ನೀಡುವುದು ಎಂದರೆ ವ್ಯಕ್ತಿ ತನ್ನ ಅಹಂಕಾರವನ್ನು ತೊರೆಯುವುದು. ಮಾನವನು ಮಾಡುವ ಸರ್ವಕರ್ಮಗಳ ಪಾಪಫಲವು ಕೂದಲನ್ನು ಸೇರುತ್ತೆ. ಆದ್ದರಿಂದಲೇ ಪಾಪಗಳಿಗೆ ನಿಲಯವಾದ ಕೂದಲನ್ನು ಆ ಭಗವಂತನಿಗೆ ಸಮರ್ಪಿಸಿ ಇಲ್ಲಿಯವರೆಗೂ ಮಾಡಿರುವ ಪಾಪವನ್ನು ಬಿಡುತ್ತಿದ್ದೇನೆ, ಇನ್ನು ಮುಂದೆ ಒಳ್ಳೆಯವನಾಗಿ ಧರ್ಮವಾಗಿ ನ್ಯಾಯವಾಗಿ ಇರುತ್ತೇನೆಂದು ಹೇಳುವುದೇ ತಲೆ ಕೂದಲನ್ನು ನೀಡುವುದರ ಪರಮಾರ್ಥ. ಈ ನಂಬಿಕೆಯಿಂದಲೇ ಇಂದಿಗೂ ಜನರು ತಮ್ಮ ಇಷ್ಟಾರ್ಥಗಳು ಸಿದ್ಧಿಸಲಿ ಎಂದು ದೇವರ ದರ್ಶನ ಕೈಗೊಳ್ಳುತ್ತಾರೆ. ಹಾಗೆ ದೇಗುಲಗಳಿಗೆ ತೆರಳಿದಾಗ ತಮ್ಮ ಮುಡಿಯನ್ನು ದೇವರಿಗೆ ಅರ್ಪಿಸುವುದರ ಮೂಲಕ ಪಾವನರಾಗ್ತಾರೆ. ಭಗವಂತನಿಗೆ ಮುಡಿ ಅರ್ಪಿಸೋದನ್ನು ಅಹಂಕಾರವನ್ನು ತೊರೆಯುವ ತ್ಯಾಗ ಮಾಡುವ ಒಂದು ಪರಿ ಎಂದು ಪರಿಗಣಿಸಲಾಗುತ್ತೆ. ಹೀಗಾಗಿ ಕೂದಲನ್ನು ತೆಗೆಸುವುದು ಅಥವಾ ದೇವರಿಗೆ ಮುಡಿ ನೀಡುವುದು ಎಂದರೆ ವ್ಯಕ್ತಿ ತನ್ನ ಅಹಂಕಾರವನ್ನು ತೊರೆಯೋದು, ಈ ಮೂಲಕ ದೇವರಿಗೆ ಶರಣಾಗುವುದು ಎನ್ನುವ ಸಂದೇಶ ಈ ಆಚರಣೆಯಲ್ಲಿ ಅಡಕವಾಗಿದೆ. ಈ ಕಾರಣದಿಂದಾಗಿ ದೇವರಿಗೆ ಮುಡಿ ನೀಡುವುದು ಒಂದು ಪವಿತ್ರವಾದ ಪದ್ಧತಿ ಅಥವಾ ನಂಬಿಕೆ ಎಂದು ಎಂಬ ಪ್ರತೀತಿ ಇದೆ. ತಿರುಪತಿಯಲ್ಲಿ ಅತಿ ಹೆಚ್ಚು ಮುಡಿದಾನ ಮಾಡುವುದರ ಇಂದಿನ ಕತೆ. ಸ್ವಾಮಿ ವೆಂಕಟೇಶ್ವರನು ಪದ್ಮಾವತಿಯನ್ನು ವಿವಾಹವಾದಾಗ ವಿವಾಹ ಸಂಪ್ರದಾಯದ ಪ್ರಕಾರ ವಿವಾಹಕ್ಕೂ ಮುನ್ನ ಶುಲ್ಕವನ್ನು ಕಡ್ಡಾಯವಾಗಿ ಪಾವತಿಸಬೇಕಾಗಿತ್ತು. ಈ ಕಾರಣಕ್ಕಾಗಿ ವೆಂಕಟೇಶ್ವರನು ಕುಬೇರನ ಬಳಿ ಸಾಲವನ್ನು ಪಡೆದುಕೊಂಡು ತೀರಿಸುವುದಕ್ಕಾಗಿ ಭರವಸೆಯನ್ನು ನೀಡುತ್ತಾನೆ. ಅದೇ ಸಮಯದಲ್ಲಿ ಲಕ್ಷ್ಮೀದೇವಿಯು ಯಾವ ವ್ಯಕ್ತಿ ವೆಂಕಟೇಶ್ವರರ ಸಾಲವನ್ನು ತೀರಿಸಲು ಸಹಾಯ ಮಾಡುತ್ತಾರೋ ಅವರ ಸಂಪತ್ತು 10 ಪಟ್ಟು ಹೆಚ್ಚಾಗುತ್ತದೆ ಎಂದು ಹೇಳುತ್ತಾಳೆ. ತಿರುಪತಿಯಲ್ಲಿ ಮುಡಿದಾನ ಮಾಡುವುದರಿಂದ ಲಕ್ಷ್ಮೀದೇವಿಯು ಸಂತುಷ್ಟಳಾಗುತ್ತಾಳೆ. ಇದರಿಂದ ನಿಮಗೆ ಲಕ್ಷ್ಮೀದೇವಿಯ ಆಶೀರ್ವಾದವೂ ಪ್ರಾಪ್ತವಾಗುತ್ತದೆ. ಇದರಿಂದ ಆ ವ್ಯಕ್ತಿಯು ಇಂದಿಗೂ ತನ್ನ ಜೀವನದಲ್ಲಿ ಹಣದ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ತಿರುಪತಿಯಲ್ಲಿ ಮುಡಿದಾನ ಮಾಡುವುದರಿಂದ ವ್ಯಕ್ತಿಯ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರಾಗಿ ಅಪಾರ ಸಂಪತ್ತನ್ನು ಪಡೆದುಕೊಳ್ಳುತ್ತಾರೆ. ಹಾಗೂ ಲಕ್ಷ್ಮೀದೇವಿಯ ಆಶೀರ್ವಾದ, ವಿಷ್ಣುವಿನ ಆಶೀರ್ವಾದ, ಮನಸ್ಸಿನ ಚಿಂತೆಗಳು ದೂರ. ಈ ಕಾರಣಕ್ಕಾಗಿ ಭಕ್ತರು ಈ ಸನ್ನಿಧಾನಕ್ಕೆ ಭೇಟಿ ನೀಡಿದಾಗಲೆಲ್ಲ ತಮ್ಮ ಮುಡಿಯನ್ನು ಹೆಚ್ಚು ದಾನ ನೀಡುತ್ತಾರೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.